ಹೇಳಿ ಬರೀ ಗಂಟೆಯಿಂದ ಆಗಿರಲಿಲ್ಲ. ಹೇಳ್ಬಿಡಿ ಹಾಗಾದ್ರೆ ಅವ್ರ ಅಧ್ಯಕ್ಷತೆ ಮಾಡಿರ್ತಾರೆ. ಇದು ನಿರೀಕ್ಷೆ ಇತ್ತು, ನಾವೇನು ಗೆಲ್ತೀವಿ ಅಂತಿರ್ಲಿಲ್ಲ. ನಾವು ಒಂದು ನಾಲ್ಕೈದು ಗೆಲ್ಬೋದು ಅಂತ ಲೆಕ್ಕಾಚಾರ ಇತ್ತು, ಅದು ಬರಲಿಲ್ಲ. ಜನಗಳು ಮತ್ತೆ ಕೇಜ್ರಿವಾಲ ಅವರ ಆಪ್ ಪಾರ್ಟಿನ ತರಬೇಕು ಅಂತೇಳಿ ದಿಲ್ಲಿ ಅವರು ತೀರ್ಮಾನ ಮಾಡಿದಾಗಿದೆ. ಅದರಿಂದ ನಮಗೇನು ನಮ್ಗೆ ಹಿನ್ನಡೆ ಆಗಿದೆ, ದೊಡ್ಡ ಹಿನ್ನಡೆ ಆಗಿದೆ. ಎಷ್ಟು ತೀರ್ಪು ಕೊಟ್ಟಿದ್ದಾರೆ ಆಪ್ ಪಾರ್ಟಿ ಕೊಡೋ ಕೊಟ್ಟಿದ್ದಾರೆ. ಆದರೆ ಬಿ ಜೆ ಪಿಯವರು ಕೇಂದ್ರದ ಸರ್ಕಾರ ಇಟ್ಕೊಂಡು ಎಲ್ಲ ರಿಸೋರ್ಸಸ್ ಇಟ್ಕೊಂಡು ಗೌರ್ಮೆಂಟ್ ದಿಲ್ಲಿನಲ್ಲೇ ಇರೋದು ಅವ್ರ ಸರ್ಕಾರ, ಎಲ್ಲ ಚೀಫ್ ಮಿನಿಸ್ಟರ್ಗಳು ಎಲ್ಲ ಎಂ ಪಿಗಳು ಮಾಡಿ ಅವನು ಯಾರೋ ದಿಲ್ಲಿ ಬಿ ಜೆ ಪಿ ಅಧ್ಯಕ್ಷ ನಾವೇ ಬಂದೀವಿ ಅಧಿಕಾರಕ್ಕೆ ಅಂತ ಇವತ್ತು ಹೇಳ್ತಾ ಇದ್ದಪ್ಪ. ಎಲ್ಲ ಕರೆಸ್ಬಿಲ್ ನೋಡಿದ್ರೆ ಏನೋ ಗೊತ್ತಿಲ್ಲ ನಮಗೆ, ಇವತ್ತು ಹೇಳ್ತಿದ್ರು ನೋಡಿ ಇನ್ನೂ ಬಂದ್ಬಿಟ್ಟಿದೆ 23 ಇದೆ ಒಂದು ಒತ್ತಡ ಬಂದ್ಬಿಟ್ರೆ ಆಗೋಗ್ತದೆ ಅಂತ ಹೇಳ್ತಿದ್ದಾರೆ. ಇದು ಬಿ ಜೆ ಪಿಯವರು ಕಳೆದ ಲೋಕಸಭಾ ಚುನಾವಣೆ ಆದಮೇಲೆ ನಡೆದಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸೋಲ್ತಾ ಇದ್ದಾರೆ. ಅವ್ರ ಹಿಂದುತ್ವ ವರ್ಕ್ ಆಯ್ತಾ ಇಲ್ಲ. ಈಗ ಯಾಕಂತಂದರೆ ಒಂದು ಕೇಜ್ರಿವಾಲ ಸರ್ಕಾರ ಕೆಲಸ ಮಾಡಿತ್ತು, ಅದ್ರ ಬಗ್ಗೆ ಎರಡನೇ ಮಾತು. ಮತ್ತು ದೇಶದ ಎಕಾನಮಿ ಬಗ್ಗೆ ಜನ ಕೂಡ ಎಲ್ಲಿ ಅಂತ ಕಾಸ್ಮೋಪಾಲಿಟನ್ ಯೋಚನೆ ಮಾಡ್ತಾರೆ. ಹಾಗಾಗಿ ಬಿ ಜೆ ಪಿಗೆ ವಿರುದ್ಧವಾಗಿ ಜನ ವೋಟ್ ಹಾಕಿದ್ದಾರೆ. ಸೊ ಅವರು ಬಿ ಜೆ ಪಿಗೆ ವಿರುದ್ಧ ವೋಟ್ ಮಾಡುವಾಗ ಯಾರು ವೋಟ್ ಹಾಕಬೇಕು ಆ ಪಾರ್ಟಿಗೆ ವೋಟ್ ಹಾಕಿದ್ದಾರೆ. ಸೊ ಈ ಎಲೆಕ್ಷನ್ ನಡೆದಿದೆ. ಮುಂಬರುವ ದಿನದಲ್ಲಿ ರಾಷ್ಟ್ರ ಯಾವುದು ನಾನು ಈಗಲೇ ಅದರಲ್ಲಿ ಹೇಳೋಕ್ಕಾಗಲ್ಲ, ಇನ್ನೂ 4 ವರ್ಷ ಇದೆ, ಈಗಲೇ ಹೇಳಕ್ಕೆ ಹೋಗಲ್ಲ ನಾನು. ಬಟ್ ರಾಜ್ಯಗಳಲ್ಲಿ ಬಿ ಜೆ ಪಿ ಅವರು ಏನು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತಿದ್ರಲ್ಲ, ಅದು ಈಗ ಜನರು ಬಿ ಜೆ ಪಿ ಮುಕ್ತ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಈಗ ಮೊನ್ನೆ 6 ಲೋಕಲ್ ಬಾಡೀಸ್ಗೆ ಚುನಾವಣೆ ನಡೆಯಿತು, ಅಲ್ಲಿ ಹೆಚ್ಚು ಕಡಿಮೆ 4ರಲ್ಲಿ ನಾವು ಅಧಿಕಾರ ಹಿಡಿತಾ ಇದ್ದೀವಿ. ಮೈಸೂರಿನಲ್ಲೂ ಕೂಡ 2 ಇದೆ, 5 ಇಂಡಿಪೆಂಡೆನ್ಸ್ ಇದ್ದಾರೆ, ನಾವು ಅದೇ ಅಲ್ಲಿ ನಾವು ಮಾಡ್ತೀವಿ. ಇನ್ನೊಂದು ಕಡೆ ವಿಜಯಪುರ ಅಲ್ಲೂ ಕೂಡ ನಾವೇ ಮಾಡ್ತೀವಿ. ಸಿರುಗುಪ್ಪದಲ್ಲಿ ಕ್ಲಿಯರ್ ಮೆಜಾರಿಟಿ ಬಂದಿದೆ. ಸಿಂಧಗಿನಲ್ಲಿ ಕ್ಲಿಯರ್ ಮೆಜಾರಿಟಿ, ಬಟ್ ನಾವು 100 ಚಿಕ್ಕಬಳ್ಳಾಪುರದಲ್ಲಿ ಕ್ಲಿಯರ್ ಮೆಜಾರಿಟಿ ಬಂದಿದ್ದೀವಿ. 169 ನಾವು ಬಂದಿದ್ದೀವಿ. 69 ನಾವು ಅಲ್ಲ 69 ನಾವು, ಅವರು 59. ಅಧಿಕಾರ ಹಣ ಎಲ್ಲ ಇದ್ದರೂ ಕೂಡ ನಮ್ಮಷ್ಟು ನಮಗಿಂತ ಕಡಿಮೆ ಸೀಟ್ ಗೆದ್ದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ನಿನ್ನೆ ಮಂತ್ರಿ ಆಗಿದ್ದಾರಲ್ಲ ಪಾಪ ಮಂತ್ರಿ ಅವರು ಸುಧಾಕರ್, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು 16 ಗೆದ್ದಿದ್ದೀವಿ, 31ಕ್ಕೆ ಅವರು 9 ಗೆದ್ದಿದ್ದಾರೆ. ಅದು ಎಲ್ಲ ರಿಸೋರ್ಸಸ್ ಇದ್ದು ಅವರಿಗೆ ಸರ್ಕಾರ ದುರುಪಯೋಗ ಮಾಡಿಕೊಂಡು ಏನು ಮಾಡಿದ್ರು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಹೊಸಕೋಟೆಯಲ್ಲಿ ನಮ್ಮ ಪಾರ್ಟಿಯವರು ನೋಡಿ ನಮಗೆ ಫಸ್ಟ್ ಆಫ್ ಆಲ್ ಆ ಮಿನಿಮಮ್ ಅವರಿಗೆ ಖರ್ಚು ಕೊಡೋಕ್ಕೂ ದುಡ್ಡಿಲ್ಲ, ನಮ್ಮ ಅದು ಕೊಟ್ಟಿಲ್ಲ. ನಾವು ಈ ಎಲೆಕ್ಷನಲ್ಲಿ 5 ಪೈಸೆ ಕೊಟ್ಟಿಲ್ಲ ಯಾರು ಪಾರ್ಟಿ, ಅದು ಕೂಡ ಅಷ್ಟು ಗೆದ್ದಿದ್ದಾರಲ್ಲ. ಹೊಸಕೋಟೆಯಲ್ಲಿ ನಮ್ಮವ್ರು ಯಾರು ಪಾಪ 1 ರೂಪಾಯಿ ಖರ್ಚು ಮಾಡೋಕ್ಕೆ ಅವಶ್ಯಕತೆ ಇರಲಿಲ್ಲ. ಗೊತ್ತಿಲ್ಲ ಎಂ ಪಿ ಬಿ ನಾಗರಾಜ ಅವರು ಖರ್ಚು ಮಾಡಿದ್ದಾರೆ. ಸಿದ್ದರಾಮಯ್ಯ ಏನಂತ ಕೊಡ್ತಾರೆ ನೋಡೋಣ, ಏನ್ ಕೊಡ್ತಾರೆ ಅಂತ ನೋಡೋಣ. ನಾನು ನೋಡ್ತೇನೆ, ನಾನು ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀನಿ ಏನಂತ ಕೊಡ್ತಾರೆ. ಅವ್ರು ಸದನ ನಡೆಸ್ತಾರೆ ಇವತ್ತು ಗ್ಯಾರಂಟಿನೇ ಇಲ್ಲ ನನಗೆ. ಈ ವರ್ಷ ಅವ್ರ ಅಧಿಕಾರಕ್ಕೆ ಬಂದು 6 ತಿಂಗಳಾಯ್ತಲ್ಲ, ಎಷ್ಟು ದಿನ ನಡೆಸಿದ್ರು ಸದನ?
ಬೆಳಗಾವಿನಲ್ಲಿ ಮಾಡಕ್ಕೆ ಎದುರ್ಕೊಂಡು ಸದನನೇ ನಡೆಸಿದೆವು ಬೆಳಗಾವಿನಲ್ಲಿ ಅಲ್ವಾ. ಮತ್ತೆ ಇದೊಂದು ಕುಕ್ಕು ಸರ್ಕಾರ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.